ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರ? ನನ್ನ ಯೂಟ್ಯೂಬ್ನ ಪುಟಾಣಿ ಫ್ಯಾಮಿಲಿ. ಸೊ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರ ಹತ್ರ ಸಾರಿ ಕೇಳಬೇಕು. ಐ ಆಮ್ ರಿಯಲಿ ವೆರಿ ಸಾರಿ. ಯಾಕೆ ಅಂದರೆ 8-9 ದಿನ ಆಗ್ತಾ ಬಂತು ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂದರೆ ಅದಕ್ಕೆ ನನ್ನದೇ ಆದಂಥ ಕೆಲವೊಂದು ಕಾರಣಗಳಿದೆ. ಮುಖ್ಯವಾಗಿ ಎರಡು ಕಾರಣ. ಮೊದಲನೇದು, ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ವಿ. ಸೊ ಮನೆ ಶಿಫ್ಟಿಂಗ್ ಕೆಲಸ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಒಂದು ಮನೇನ ಶಿಫ್ಟ್ ಮಾಡೋದು ಅಂತ. ಎರಡನೇ ಕಾರಣ ಬಂದುಬಿಟ್ಟು, ನನ್ನ ಮುಂದೆ ಹುಟ್ಟಿದಂಥ ಹುಡುಗ, ಹಾಡು ಬೆಳೆದಂಥ ಹುಡುಗ ಯಾವುದೋ ಒಂದು ಕಾಯಿಲೆ ಅನ್ನೋ ಕಾರಣದಿಂದ ಹೋಗೇ ಬಿಟ್ಟ. ಎಷ್ಟು ಬೇಜಾರಾಗುತ್ತೆ ಅಲ್ಲ. ನಮ್ಮ ಮುಂದೆ ಹಾಡು ಬೆಳೆದಂಥ ಮಕ್ಕಳು ನಮಗಿಂತ ಚಿಕ್ಕವ್ರು ಹೋಗ್ಬಿಟ್ರೆ ತುಂಬ ಬೇಜಾರಾಯಿತು. ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಆಗದೇ ಇರ್ಬೋದು, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಯಾವುದೇ ಹೆಲ್ತ್ ಇಶ್ಯೂನ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಗೆ ಯಾವುದೋ ಒಂದು ಸಿಂಪ್ಟಮು, ಒಂದು 10-15 ದಿನದ ತನಕ ಕಂಟಿನ್ಯೂಸ್ ಆಗಿ ಸಿಂಪ್ಟಮ್ ಇದೆ ಅಂದರೆ ದಯವಿಟ್ಟು ಹೋಗಿ ಒಂದು ಥರೋ ಚೆಕಪ್ ಮಾಡಿಸ್ಕೊಳ್ಳಿ, ದಯವಿಟ್ಟು, ಪ್ಲೀಸ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಮ್ಯಾಜಿಕಲ್ ವಂಡರ್ಫುಲ್ ಆಗಿರುವಂಥ ಒಂದು ಮನೆ ಮದ್ದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದೊಂದನ್ನು ನೀವು ಟ್ರೈ ಮಾಡಿದ್ರೆ ಸಾಕು, ನಿಮಗಿರುವಂಥ ಎಷ್ಟೊಂದು ಕೂದಲಿನ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ. ಸೊ ಅದೇನಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ವೀಡಿಯೋನ ಪೂರ್ತಿಯಾಗಿ ನೋಡಿ, ಏನೇನು ಯಾತಕ್ಕೋಸ್ಕರ ಇದನ್ನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು, ಕಂಪ್ಲೀಟಾಗಿ ತಿಳ್ಕೊಂಡ ಮೇಲೆ ನೀವು ಇದನ್ನು ನಿಮ್ಮ ಮನೆ ಮದ್ದನ್ನು ಟ್ರೈ ಮಾಡಿ. ಇವತ್ತಿನ ದಿನ ಮಾರ್ಕೆಟಲ್ಲಿ ಹೇರ್ ಫಾಲ್ಗೊಂದು ಶ್ಯಾಂಪೂ, ಹೇರ್ ಗ್ರೋತ್ಗೊಂದು ಶ್ಯಾಂಪೂ, ಡ್ಯಾಂಡ್ರಫ್ಗೊಂದು ಶ್ಯಾಂಪೂ, ಸಿಲ್ಕಿ ಶೈನಿಗೊಂದು ಶ್ಯಾಂಪೂ, ಮತ್ತು ಕೂದಲು ಜಾಸ್ತಿ ಟ್ಯಾಂಗಲ್ಡ್ ಅಂದರೆ ಸಿಕ್ಕಾಗಬಾರ್ದು ಅನ್ನೋದಕ್ಕೊಂದು ಶ್ಯಾಂಪೂ, ಹೀಗೆ ಪ್ರತಿ ಒಂದಕ್ಕೂ ಒಂದೊಂದು ಥರದ ಶ್ಯಾಂಪೂ ಸಿಗುತ್ತೆ. ಆಲ್ಮೋಸ್ಟ್ ನಾನೀಗ ಹೇಳಿರೋದ್ರಲ್ಲಿ ಎಷ್ಟೊಂದು ಜನಕ್ಕೆ ಇದರಲ್ಲಿ 2-3 ಸಮಸ್ಯೆಗಳಂತೂ ಇದ್ದೇ ಇರುತ್ತೆ. ಹಾಗಂತ 2-3 ಶ್ಯಾಂಪೂನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇರೋದು ಸಿಂಪಲ್ ಆಗಿರುವಂಥ ಮನೇಲೇ ಮಾಡ್ಕೋಬೋದಾದಂಥ ಒಂದು ಶ್ಯಾಂಪೂ. ಈ ಶ್ಯಾಂಪೂ ಮಾಡೋದು ತುಂಬ ಈಸಿ ಕಣ್ರಿ. ಬೇಕಾಗಿರೋದು 5 ಸಾಮಗ್ರಿಗಳು. ಒಂದು ಶೀಗಕಾಯಿ, ಎರಡನೇದು ಅಂಟ್ವಾಳದ ಕಾಯಿ, ಮೂರನೇದು ಬೆಟ್ಟದ ನೆಲ್ಲಿಕಾಯಿ, ಒಣಗಿರುವಂಥ ಬೆಟ್ಟದ ನೆಲ್ಲಿಕಾಯಿ, ನಾಲ್ಕನೇದು ಫ್ಲ್ಯಾಕ್ ಸೀಡ್ ಅಗಸೆ ಬೀಜ, ಐದನೇದು ಮೆಂತ್ಯಕಾಳು. ಇದಿಷ್ಟೂ ನೀವು ಪೌಡ್ರ್ ಆದರೂ ಯೂಸ್ ಮಾಡ್ಬೋದು. ನಾನು ಪ್ರಿಫರ್ ಮಾಡೋದು ಕಾಯಿಗಳು. ಕಾಯಿಗಳು ಡೈರೆಕ್ಟಾಗಿ ಸಿಗುತ್ತೆ, ಅದನ್ನು ತೊಗೊಂಬಂದು ಅದರಿಂದ ನಾವು ಇದನ್ನು ಮಾಡ್ಕೋಬೋದು. ಈಗ ನಾನು ಹೇಳಿದಂಥ ಪ್ರತಿಯೊಂದು ಸಾಮಗ್ರಿಗಳು, ಪ್ರತಿಯೊಂದು ನಿಮ್ಮ ಹೇರ್ ಸಮಸ್ಯೆಗಳು, ಕೂದಲಿನ ಪ್ರತಿಯೊಂದು ಸಮಸ್ಯೆಗಳಿಗೂ ರಾಮಬಾಣ ಇದ್ದ ಹಾಗೆ. ನಿಮ್ಮ ಕೂದಲು ಉದುರ್ತಾ ಇದೆಯಾ? ಕೂದಲು ತುಂಬ ಡಲ್ ಆಗಿದೆಯಾ? ಕೂದಲು ತುಂಬ ಸಿಕ್ಕಾಗ್ತಾ ಇದೆಯಾ? ತುಂಬ ಡ್ಯಾಂಡ್ರಫ್ ಇದೆಯಾ? ಮತ್ತು ನಿಮಗೆ ಬುರುಡೆ ತುಂಬ ಇಚ್ಚಿಂಗ್ ಬರ್ತಾ ಇದೆಯಾ? ನಿಮ್ಮ ಕೂದಲು ತುಂಬ ಬೆಳ್ಳಗಾಗ್ಬಿಟ್ಟಿದೆಯಾ? ತುಂಬ ಅಂದರೆ ನಿಮ್ಮ ವಯಸ್ಸಿಗೆ ಮುಂಚೆನೇ ಬೆಳ್ಳಗಾಗ್ಬಿಟ್ಟಿದೆಯಾ? ಪ್ರತಿ ಒಂದಕ್ಕೂ ಇದು ರಾಮಬಾಣ ಇದ್ದ ಹಾಗೆ. ಟ್ರಸ್ಟ್ ಮೀ ಆನ್ ದಿಸ್. ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ನಾನು ಯೂಸ್ ಮಾಡ್ತಾ ಇರೋದ್ರಿಂದನೇ ನಾನು ನಿಮ್ಮೆಲ್ಲರ ಜೊತೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಕಣ್ರಿ, ನಾನು ಎಷ್ಟೋ ಕಾಸ್ಟ್ಲಿ ಶ್ಯಾಂಪೂಗಳನ್ನ ತಂದು ಯೂಸ್ ಮಾಡಿದಾಗಲೂ ಸಿಗದೆ ಇರೋವಂಥ ಒಂದು ರಿಸಲ್ಟು, ಸಮಾಧಾನ ನನಗೆ ಇದನ್ನು ಮಾಡ್ಕೊಂಡ ಮೇಲೆ ಸಿಕ್ಕಿದೆ. ಕೂದಲು ಉದುರೋದು ತುಂಬ ಕಡಿಮೆ ಆಗುತ್ತೆ, ಕಡಿಮೆ ಆಗಿದೆ ನನಗೆ. ನಮಗನ್ಸುತ್ತೆ ಕೂದಲು ತುಂಬ ರಫ್ ಆಗಿಬಿಡುತ್ತೆ ಅಂತ, ಇಲ್ಲ ನಿಜವಾಗ್ಲೂ ಕೂದಲು ರಫ್ ಆಗೋದಿಲ್ಲ. ನಮಗೆ ವಾಶ್ ಮಾಡ್ಬೇಕಾದ್ರೆ ಅನಿಸುತ್ತೆ ಓ ಕೂದಲು ರಫ್ ಆಗ್ತಾ ಇದೆ, ರಫ್ ಆಗಿದೆ ನಮ್ಮ ಕೂದಲು ಅಂತ. ಬಟ್ ಕೂದಲು ಒಣಗ್ತಾ ಒಣಗ್ತಾ ನಿಮ್ಗೆ ಎಷ್ಟು ಸಿಲ್ಕಿ ಶೈನಿಯಾಗಿ ಕಾಣಿಸುತ್ತೆ ಅಂದರೆ ಕೂದಲು. ಮತ್ತು ಡ್ಯಾಂಡ್ರಫಿನ್ ಸಮಸ್ಯೆ ಇದ್ದರೆ ನಿಜವಾಗ್ಲೂ ಡ್ಯಾಂಡ್ರಫಿನ್ ಸಮಸ್ಯೆ ಹೋಗ್ಬಿಡುತ್ತೆ. ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಇದನ್ನು ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಸಮಸ್ಯೆನೂ ಪರಿಹಾರ ಆಗೇ ಆಗುತ್ತೆ. ನೀವು ಶೀಗೆಕಾಯಲ್ಲಿ ತೊಗೊಳ್ಳಿ, ಅಂಟುವಾಳದ ಕಾಯಲ್ಲಿ ತೊಗೊಳ್ಳಿ, ಬೆಟ್ಟದಲ್ಲಿ ಕಾಯಲ್ಲಿ ತೊಗೊಳ್ಳಿ, ಪ್ರತಿಯೊಂದೂ ನಿಮ್ಮ ಕೂದಲಿನ ಪ್ರತಿಯೊಂದು ಸಮಸ್ಯೆಗೆ ಒಂದಲ್ಲ ಒಂದು ಥರದಲ್ಲಿ ನಿಮಗೆ ಸಮಾಧಾನನ ಕೊಟ್ಟೇ ಕೊಡುತ್ತೆ. ಸೊ ಇನ್ನು ಮೆಂತ್ಯಕಾಳು ಫ್ಲ್ಯಾಕ್ಸೀಡ್ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ, ಮಾಡ್ಕೊಳ್ಳಿ, ಹಚ್ಕೊಳ್ಳಿ, ಎಂಜಾಯ್ ಮಾಡಿ. ನಾನಿವತ್ತು ಈ ಶ್ಯಾಂಪೂಗೆ ಯೂಸ್ ಮಾಡ್ತಾ ಇರೋದು 100 ಗ್ರಾಮ್ ಶೀಗೆಕಾಯಿ, 100 ಗ್ರಾಮ್ ಬೆಟ್ಟದ ನೆಲ್ಲಿಕಾಯಿ, 150 ಗ್ರಾಮು ಅಂಟುವಾಳದ ಕಾಯಿ, 30-40 ಗ್ರಾಮಷ್ಟು ಮೆಂತ್ಯಕಾಳು, ಅಷ್ಟೇ 30-40 ಗ್ರಾಮಷ್ಟು ಅಗಸೆ ಬೀಜ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರ್ಬೋದು ಅಂಟುವಾಳದ ಕಾಯಿ ಮಧ್ಯದಲ್ಲಿ ಬೀಜ ಇರುತ್ತೆ, ಸಣ್ಣದಾಗಿ ಕಪ್ಪದಾಗಿರುವಂಥ ಬೀಜ ಇರುತ್ತೆ. ದಯವಿಟ್ಟು ಆ ಬೀಜಗಳನ್ನ ತೆಗೆದುಬಿಟ್ಟು ನೀವು ಮಿಕ್ಸಿ ಮಾಡ್ಕೊಳ್ಳಿ.
ಮಿಕ್ಸಿ ಮಾಡಿ, ಮೂರನ್ನು ಅಲ್ಲ ಐದು ಎಲ್ಲನೂ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡು ನೀವು ಇದು ಪೌಡ್ರನ್ನೇ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ, ಬಟ್ ನನಗೆ ಪೌಡ್ರ್ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ನನಗೆ ನಾನು ಆದಷ್ಟು ಪ್ರಿಫರ್ ಮಾಡೋದು ಕಾಯಿಗಳನ್ನ ತಂದು ಅದನ್ನು ಪುಡಿ ಮಾಡೋದು. ಇದನ್ನಿಷ್ಟನ್ನು ಪುಡಿ ಮಾಡಿಬಿಟ್ಟು ಇದು ಎಲ್ಲ ಪೌಡರು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡಿ. ಒಂದು 15 ನಿಮಿಷದ ಕಾಲ ಕುದಿಸ್ಬಿಡಿ. ಇದನ್ನ ಕುದಿಸಾದ್ಮೇಲೆ ಒಂದು ಸ್ಟ್ರೈನರ್ ತಗೊಂಡು ದಪ್ಪ ದಪ್ಪ ಏನು ಉಳಿದಿರುತ್ತೆ ಅದನ್ನೆಲ್ಲ ಸೋಸ್ಕೊಳ್ಳಿ. ಸೋಸ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೊಳ್ಳಿ. ಇಷ್ಟೇ ಕಣ್ರಿ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಈಗ ಮಾರ್ಕೆಟಲ್ಲಿ ಇರುವಂಥ ಶ್ಯಾಂಪೂಗಳನ್ನ ತಂದು ನಮ್ಮ ತಲೆಗೆ ಹಚ್ಕೊಂಡಾಗ ತುಂಬ ನೊರೆ ಬರುತ್ತೆ, ಧಾರಾಕಾರವಾಗಿ ನೊರೆ ಬರುತ್ತೆ. ಬಟ್ ಇದು ಅದೇ ಈ ಶ್ಯಾಂಪೂನ ನೀವು ಯೂಸ್ ಮಾಡಿದಾಗ ನೊರೆ ಬರೋದೇ ಇಲ್ಲ. ಒಂದೊಂದ್ಸಲ ಎಲ್ಲೋ ಸಣ್ಣದಾಗಿ ಸ್ವಲ್ಪ ನೊರೆ ಬರುತ್ತೆ, ಅದಷ್ಟು ನಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ನನಗೆ ಗೊತ್ತು, ನನಗೂ ಸ್ಟಾರ್ಟಿಂಗಲ್ಲಿ ಇದನ್ನ ಅಂದರೆ ಆ ಕೆಮಿಕಲ್ ಶ್ಯಾಂಪೂಸಿಂದ ಈ ಶ್ಯಾಂಪೂಗೆ ಸ್ವಿಚ್ ಆದಾಗ ಅಯ್ಯೋ ಇದೇನು ನೊರೆನೇ ಬರ್ತಾ ಇಲ್ಲ ಅಂತ ನನಗೂ ತಲೆಬಿಸಿ ಆಗಿಬಿಟ್ಟಿತ್ತು. ಸೊ ನಿಧಾನಕ್ಕೆ ನಾನೂ ಅಡ್ಜಸ್ಟ್ ಆಗಿತ್ತು. ಸೊ ನಿಮ್ಮ ಸ್ವಲ್ಪ ಪೇಷನ್ಸಿಂದ ನೀವು ಅದನ್ನು ನಿಮ್ಮ ತಲೆಗೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ತುಂಬ ಅರ್ಜೆಂಟ್ ಇದೆ, ತುಂಬ ಎಲ್ಲೋ ಆಚೆ ಹೋಗಬೇಕು ಅನ್ನೋದಾದರೆ ಈ ಮೀರಾ ಅಥವಾ ಕಾರ್ತಿಕ ಶ್ಯಾಂಪೂ ಪೌಡರ್ ಸಿಗುತ್ತೆ ಅಲ್ವಾ, ಆ ಇದು ಅರ್ಧ ಭಾಗ ಅದು ಅರ್ಧ ಭಾಗ ತೊಗೊಂಡು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ತಲೆಗೆ ಹಚ್ಬೋದು. ನಾನು ಕೆಲವೊಂದ್ಸಲ ಅರ್ಜೆಂಟ್ ಇದ್ದಾಗ ನಾನು ಅದೇ ಥರ ಮಾಡಿಬಿಟ್ಟು ಹಚ್ಕೊಳ್ಳೋದು. ಸೊ ಇದನ್ನು ಯೂಸ್ ಮಾಡಿದಾಗ ಒಂದು ಡ್ರಾಬ್ಯಾಕ್ ಏನಂದರೆ, ಇದು ಸಣ್ಣ ಸಣ್ಣ ನೀವು ಪುಡಿ ಮಾಡಿರ್ತೀರಲ್ಲ ಅದು ಸ್ವಲ್ಪ ದಪ್ಪ ದಪ್ಪದ್ದು ಉಳಿದಿರುತ್ತೆ ಅದರಲ್ಲಿ ಶ್ಯಾಂಪೂಲಿ, ಅದು ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ನೀವು ಪೂರ್ತಿಯಾಗಿ ಒಣಗಿಸಿ ಕುಮ್ ಮಾಡೋ ತನಕ ಅದು ತಲೆಯಲ್ಲಿ ಹಾಗೆ ಇರುತ್ತೆ. ಅದು ಒಂದು ಡ್ರಾಬ್ಯಾಕ್ ನನಗನ್ಸಿದ್ದು. ಅದು ಬಿಟ್ಟರೆ ಶ್ಯಾಂಪೂ ವಂಡರ್ಫುಲ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಮನೇಲೇ ಮಾಡ್ಕೊಳ್ಳೋದು, ಅಯ್ಯೋ ಇದನ್ನು ಹಚ್ಕೊಂಡ್ರೆ ಅದಾಗ್ಬಿಡುತ್ತಾ ಇದಾಗ್ಬಿಡುತ್ತಾ ಏನಾಗ್ಬಿಡುತ್ತೋ ಈ ಥರದ್ದೆಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ಮಾರ್ಕೆಟಲ್ಲಿ ಸಿಗೋದು ಹೇಗಿರುತ್ತೋ ಏನೋ, ಏನೇನು ಹಾಕಿರ್ತಾರೋ ಏನೋ, ನಿಮಗೇನು ಗೊತ್ತಿರಲ್ಲ. ಆದ್ರೂ ಎಷ್ಟು ಚೆನ್ನಾಗಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂದಲು ಅಂತ ಅಡ್ವರ್ಟೈಸ್ಮೆಂಟ್ ನೋಡಿ ತಂದು ಹಚ್ಕೋತೀರಾ ಅಲ್ವಾ. ಇದು ನೀವೇ ನಿಮ್ಮ ಕೈಯಾರೆ ಮಾಡಿರ್ತೀರಾ, ಏನೂ ಆಗೋದಿಲ್ಲ. ಇದನ್ನು ಟ್ರೈ ಮಾಡೋ ಅಂಥವ್ರೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಇದನ್ನು ಆದಷ್ಟು ಕಣ್ಣಿಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಕಣ್ಣಿಗೆ ಹೋದರೆ ತುಂಬ ಉರಿಯತ್ತೆ ಕಣ್ರಿ, ತುಂಬ ಅಂದರೆ ತುಂಬಾ ಉರಿಯತ್ತೆ. ಸೊ ಕಣ್ಣಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಸೊ ಇದಿಷ್ಟು ಮನೇಲಿ ಮಾಡ್ಬೋದಾದಂಥ ಒಂದು ವಂಡರ್ಫುಲ್ ಶ್ಯಾಂಪೂ ಬಗ್ಗೆ ಮಾಹಿತಿ. ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.